अमोघ न्यूज के स्वागत नानु स्मिता। तुमकूरी मलबार गोल्ड एंड डायमंड्स वतिंदा बेली उत्सव के नेचिन ग्राहक चालने नीडलायतु। इदे संदर्भदल्ली मलबार गोल्ड एंड डायमंड्स न मुख्यस्थराद यूसुफ अली अवरु मातनाडी, नम्म संस्थेयु प्रति वर्षवू सह बेली उत्सववन्न आचरिसुत्ता बंदिदे, ग्राहकरु इदर सदुपयोग पडेदुकोळ्ळबेकु एंदरु। इवत्तिंदु इपत्तने तारीख वरेगू नम मलबार गोल्डन डायमंड्स तुमकूर शोरूम सिल्वर शो नडीता इदे। सो इदे ओंदु संदर्भदल्ली निमगे सिल्वर अल्ली अदु ऑर्नमेंट्स मत्ते अदे आर्टिकल अल्ली ओळ्ळे डिसैन्स नोडबहुदु, वैरायटी आफ् डिसैन्स नावु स्टॉकिंग माडिद्वि। सो इदे ओंदु संदर्भदल्ली निमगे मत्ते ओंदु कस्टमर गागि नावु ओंदु आफर कूड कोड्ता इदे। सो 5000 ऑर्नमेंट्स पर्चेस फैंड रुपीस सिल्वर प्रोडक्ट फ्री आगे कोड़ता है। सो इदे सिल्वर शो टाइम मात्र ऑफर सिगुते। सो दयविट्टु एल्लरू ओंदु विजिट माडि। ರೀಸೆಂಟ್ ಒಂದು ಹೇಳಬೇಕಂದ್ರೆ ದುಬೈ ನಾನು ಟ್ರಿಪ್ ಮಾಡಕ್ಕೆ ಹೋಗಿದ್ದೆ, ಅಲ್ಲಿ ಎಲ್ಲರಿಗೂ ಗೊತ್ತು ದುಬೈ ಅಂದರೆ ಗೋಲ್ಡ್ ಕಡಿಮೆ ಇರುತ್ತೆ ಅಂತ ಶಾಪಿಂಗ್ ಮಾಡೋದು ಹೈಯೆಸ್ಟ್ ಇರ್ತಾರೆ. ಸೊ ನಾನು ಅಲ್ಲಿ ಶಾಪಿಂಗ್ ಮಾಡಿದ್ದು ಕೂಡ ಮಲ್ಬಾರಲ್ಲಿ. ಅಷ್ಟು ನಾನು ಆ ಮಾರ್ಕೆಟಲ್ಲಿ ರೋಮ್ ಮಾಡಿ ಎಲ್ಲ ಪರ್ಚೇಸ್ ಮಾಡಿ ಲಾಸ್ಟ್ ನಂಗೆ ಯುನಿಕ್ ಪೀಸ್ ಅಂತ ಸಿಕ್ಕಿದ್ದು ಮಲ್ಬಾರ್ ಗೋಲ್ಡಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸೇ ದಟ್ ಬಿಕಾಸ್ ಮಲ್ಬಾರ್ ಗೋಲ್ಡ್ ಪ್ರತಿ ವರ್ಷ ಎಲ್ಲ ಯುನಿಕ್ ಏನು ಡಿಸೈನ್ಸ್ ಇದೆ ಕಸ್ಟಮರ್ಸ್ ಸೇಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆರ್ ಡಿಸೈನ್ಸ್ ವಾಂಟ್ ಸೇಮ್ ಇದೆ ಅದನ್ನು ಕಂಪ್ಲೀಟ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಮಲ್ಬಾರ್ ಟೀಮ್ ಆ್ಯಂಡ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕಲೆಕ್ಷನ್ಸ್ ಇದೆ, ಸಿಲ್ವರ್ ಗೋಲ್ಡ್ ಈವನ್ ಡೈಮಂಡ್ ಅಲ್ಲಿ ಆಲ್ಸೋ ತುಂಬ ಖುಷಿಯಾಗುತ್ತೆ ಈ ಕಲೆಕ್ಷನ್ಸು. ಆ್ಯಂಡ್ ಫಾರ್ ಅವರ್ ಸ್ಟಾಫ್ ತುಂಬ ಕೋಆಪರೇಟಿವ್ ಆಗಿದ್ದಾರೆ. ಐ ಲೈಕ್ ಆಲ್ ದಿ ಬೆಸ್ಟ್ ಕಂಪ್ಲೀಟ್ ಮಲ್ಬಾರ್ ಟೀಮ್. ಮಕ್ಕಳನ್ನು ಉತ್ತಮ ಶಿಕ್ಷಣವಂತರನ್ನಾಗಿ ಮಾಡುವ ಮೂಲಕ ಸಮಾಜದ ಏಳಿಗೆಗೆ ಸಹಕಾರಿಯಾಗಬೇಕು ಎಂದು ಶಿವಗಂಗೆಯ ಮಹಾಲಕ್ಷ್ಮಿ ಪೀಠದ ಜ್ಞಾನಾನಂದಪುರಿ ಸ್ವಾಮೀಜಿ ಗುಬ್ಬಿಯಲ್ಲಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಮಡೇನಹಳ್ಳಿ ಗ್ರಾಮದ ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ಸಮಾಜ ಕೃಷಿಯನ್ನು ನಂಬಿ ಜೀವನ ಸಾಗಿಸುತ್ತಿದೆ. ಇದರ ನಡುವೆಯೂ ಮಕ್ಕಳನ್ನು ಉತ್ತಮ ಶಿಕ್ಷಣವಂತರನ್ನಾಗಿ ಮಾಡುತ್ತಿದ್ದಾರೆ. ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಉನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದು ನಮಗೆ ಖುಷಿ ತಂದಿದೆ ಎಂದರು. ವಾರ್ಷಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈ ಶನೇಶ್ವರ ಸ್ವಾಮಿಯ ಪಾದಾರ್ವಿಂದಗಳಿಗೆ ವಂದಿಸುತ್ತಾ, ಏನು ವಾರ್ಷಿಕ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ಬಹಳ ಚಿಕ್ಕದಾಗಿದ್ದರೂ ಕೂಡ ಗುಡಿ ಬಹಳ ಶ್ರದ್ಧೆಯುಳ್ಳಂತಹ ಭಕ್ತಿವಂತರನ್ನು ಭಕ್ತರನ್ನು ಹೊಂದಿರತಕ್ಕಂಥ ಇದು ದೇವಸ್ಥಾನ. ಇದು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಅಪಾರವಾದಂಥ ನಂಬಿಕೆಯಿಂದ ಈ ದೇವಸ್ಥಾನವನ್ನು ನಿರ್ಮಿಸಿ ಇಲ್ಲೆಲ್ಲ ಭಕ್ತಾದಿಗಳು ಬಹಳ ವಿದ್ಯುಕ್ತವಾಗಿ ನಮ್ಮ ವಿಶ್ವನಾಥ ಅರ್ಚಕರು ಅವರ ಪುರೋಹಿತರು ಅವರ ಎಲ್ಲ ಗೆಳೆಯರ ಶಿವನಗೌಡ ಅರ್ಚಕರು ಶಿವಣ್ಣನವರು ಅರ್ಚಕರು ಅವರೆಲ್ಲರ ಗೆಳೆಯರ ಬಳಗ ಪ್ರತಿ ವರ್ಷವೂ ಕೂಡ ಬಂದು ಬಹಳ ವಿದ್ಯುಕ್ತವಾಗಿ ಸ್ವಾಮಿಯ ಒಂದು ಕೈಂಕರ್ಯವನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವರು ನಿರ್ವಹಿಸ್ತಾರೆ. ಮತ್ತು ಈ ಒಂದು ಮಂದಿರದ ಕಾರಣೀಭೂತ ಶಕ್ತಿಯಾಗಿರ್ತಕ್ಕಂಥ ನಮ್ಮ ಉಚ್ಚೇಗೌಡರು ಮತ್ತು ಅವರ ಎಲ್ಲ ಅಣ್ಣ ತಮ್ಮಂದಿರು ಆಮೇಲೆ ಎಲ್ಲ ಭಕ್ತಾದಿಗಳು ಊರಿನ ಎಲ್ಲ ಭಕ್ತಾದಿಗಳು ಸೇರಿ ಬಹಳ ಭಕ್ತಿಯಿಂದ ಈ ಕಾರ್ಯವನ್ನು ನೆರವೇರಿಸ್ತಾ ಬಂದಿದ್ದಾರೆ. ಸ್ವಾಮಿಯ ಒಂದು ಕೃಪೆ ಅನುಗ್ರಹ ಯಾವತ್ತೂ ಕೂಡ ಈ ಸದ್ಭಕ್ತರ ಮೇಲೆ ನಿರಂತರವಾಗಿ ಅದು ಸಾಗಿ ಬರ್ತಾ ಇದೆ. ದೇವಾಲಯಗಳು ಸಮಾಜಗಳನ್ನು ಒಗ್ಗೂಡಿಸುವ ಕೇಂದ್ರಗಳಾಗಿ ಬದಲಾಗುತ್ತಿರುವುದು ಉತ್ತಮ ಬೆಳವಣಿಗೆ. ವಾರ್ಷಿಕೋತ್ಸವದ ನೆಪದಲ್ಲಿ ಗ್ರಾಮದ ಎಲ್ಲ ಸಮಾಜದವರು ಒಟ್ಟುಗೂಡಿ ತಮ್ಮ ಬಾಂಧವ್ಯಗಳನ್ನು ಗಟ್ಟಿ ಮಾಡಿಕೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆ. ಮುಂದಿನ ದಿನಗಳಲ್ಲಿ ಚಿಕ್ಕದಾಗಿರುವ ಈ ದೇವಾಲಯವನ್ನು ಒಳ್ಳೆಯ ವಿನ್ಯಾಸದಲ್ಲಿ ನಿರ್ಮಿಸುವ ಕೆಲಸ ಇನ್ನೆರಡು ವರ್ಷದಲ್ಲಿ ನಡೆಯುವ ಎಲ್ಲ ಸೂಚನೆ ಇದೆ ಎಂದರು. ಹೆಚ್ಚು ಶಿಕ್ಷಣಕ್ಕೆ
ನೀವೆಲ್ಲ ಇದನ್ನು ಕೊಡಿ, ಗಮನ ಕೊಡಿ. ನಿಮ್ಮ ಮಕ್ಕಳನ್ನು ನೀವು ಮಾಡುವ ಆಸ್ತಿ ಏನಾದರೂ ಇದ್ದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋದು, ಅವರ ಪರಿಪೂರ್ಣವಾದಂಥ ವ್ಯಕ್ತಿತ್ವವನ್ನು ರೂಪಿಸೋದು ಅದೇ ನಿಜವಾದ ಆಸ್ತಿ. ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿರಿ. ಮಕ್ಕಳಿಗೆ ಆಸ್ತಿ ಮಾಡೋದನ್ನು ಬದಿಗೊತ್ತಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ, ಅವರನ್ನು ಸುಶಿಕ್ಷಿತರನ್ನಾಗಿ ಮಾಡಿ, ಸುಸಂಸ್ಕೃತರನ್ನಾಗಿ ಮಾಡಿ, ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳನ್ನಾಗಿ ಅವರ ವ್ಯಕ್ತಿತ್ವವನ್ನು ರೂಪಿಸಿಬಿಟ್ರೆ ನೀವು ಖಂಡಿತವಾಗಿ ಎಲ್ಲ ಜನಾಂಗ ಹೇಗೆ ಎಲ್ಲ ಸಮಾಜಗಳು ಮುಂದುವರಿದ ಎಲ್ಲ ಸಮಾಜಗಳು ನಮ್ಮ ಅಕ್ಕಪಕ್ಕದ ಸಮಾಜಗಳು ಅವರೆಲ್ಲರೂ ಕೂಡ ಅಭಿವೃದ್ಧಿ ಪರವಾಗಿ ಸಾಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನು ಒಂದು ಸಹಬಾಳ್ವೆಯನ್ನು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಮೊದಲ ಬಾಂಧವ್ಯವನ್ನು ಎಲ್ಲರೊಂದಿಗೆ ಇಟ್ಕೊಂಡು ಯುವನಾರವ ಯುವನಾರವ ಯುವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಬಸವಣ್ಣವರು ಎಲ್ಲ ದೇವರಿಗೆ ವಿಶೇಷ ಪೂಜೆ ಹಾಗೂ ವಿಶೇಷ ಅಲಂಕಾರವನ್ನು ಮಾಡುವ ಜೊತೆಗೆ ಬಂದ ಭಕ್ತರಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡ ಹುಚ್ಚೇಗೌಡ, ಬಸಪ್ಪ, ಕೃಷ್ಣಪ್ಪ, ಬಸವರಾಜು, ರಾಜಣ್ಣ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ತಾಲೂಕು ಆಡಳಿತದ ಅಧಿಕಾರಿಗಳು ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕೆಂದು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಮಧುಗಿರಿಯಲ್ಲಿ ಕರೆ ನೀಡಿದರು. ತಾಲೂಕಿನ ಕಸಬಾ ವ್ಯಾಪ್ತಿಯ ಚಿನಕವಜ್ರ ಗ್ರಾಮ ಪಂಚಾಯಿತಿಯ ಹರಿಹರಪ್ಪ ಗ್ರಾಮದಲ್ಲಿ ಕಂದಾಯ ಇಲಾಖೆಯ ಸಂಬಂಧಪಟ್ಟ ದಾಖಲೆಗಳನ್ನು ರೈತರ ಮನೆಯ ಬಾಗಿಲಿಗೆ ವಿತರಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ಸರ್ಕಾರವು ಇಂದು ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಏಕಕಾಲಕ್ಕೆ ರಾಜ್ಯಾದ್ಯಂತ ಕಂದಾಯ ಇಲಾಖೆಯ ದಾಖಲೆಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಹಾಗೂ ಕಂದಾಯ ಸಚಿವರಾದ ಆರ್ ಅಶೋಕ್ ಹಾಗೂ ಮತ್ತಿತರರು ಭಾಗವಹಿಸುವುದರ ಮೂಲಕ ಚಾಲನೆ ನೀಡಿದ್ದಾರೆ. ಯಾರಾದರೂ ಒಂದು ರೀತಿಯಲ್ಲಿ ತೊಂದರೆ ಆದರೆ ದಯವಿಟ್ಟು ಅದನ್ನು ಏರ್ ಆಫೀಸಲ್ಲಿ ಯಾರು ಇರ್ತಾರೆ ತಹಸೀಲ್ದಾರ್ಗಾದರೂ ಇಲ್ಲ ಎ ಸಿ ಅವ್ರಿಗಾದರೂ ಗಮನಕ್ಕೆ ತನ್ನಿ. ಇಲ್ಲ ನಾನು ಯಾವತ್ತಾದರೂ ಮಧುಗಿರಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಮಾಹಿತಿ ತಂದರೆ ಆದಷ್ಟು ಖಂಡಿತವಾಗೂ ಅದನ್ನು ನಿಮಗೆ ಬೇಗ ಅದನ್ನು ಕೆಲಸ ಆಗೋ ರೀತಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡುವಂಥದ್ದು. ಅದರಿಂದ ನಮ್ಮ ತಾಲೂಕಿನ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಭಾವನೆ ನನ್ನಲ್ಲಿದೆ. ಎಲ್ಲೂ ಇವತ್ತಿನವರೆಗೂ ಎಲ್ಲೋ ನನಗೆ ಆ ರೀತಿ ಕಂಪ್ಲೇಂಟ್ಗಳು ಬಂದಿಲ್ಲ. ಎಲ್ಲ ಒಬ್ಬರು ಒಬ್ಬರು ಇರ್ತಾರೆ, ಅದನ್ನು ತಿದ್ಕೊಂಡು ಹೋಗುವಂಥದ್ದು ಸಹಜ. ಅದರಿಂದ ಹಿರಿಯ ಅಧಿಕಾರಿಗಳು ಅಂತ ಯಾವಾದ್ರು ಸಮಸ್ಯೆಗಳಿದ್ದರೆ ಅದನ್ನು ನೀವೇ ಕರೆಸಿ ತಿದ್ದುವಂಥದ್ದು ಮಾಡಬೇಕಾಗುತ್ತೆ. ಮತ್ತು ನಮ್ಮ ನಗರದಲ್ಲಿ ಪುರಸಭಾ ಅಧ್ಯಕ್ಷರು ಇದ್ದಾರೆ, ಮತ್ತು ಈ ಭಾಗದ ಸಿ ಒ ಚೀಫ್ ಆಫೀಸರು ಇದ್ದಾರೆ. ನಗರವನ್ನು ಆದಷ್ಟು ಸ್ವಚ್ಛವಾಗಿ ಇಡುವಂಥದ್ದನ್ನು ನೀವು ಮಾಡಬೇಕು. ಉಪವಿಭಾಗಾಧಿಕಾರಿ ಸೋಮಪ್ಪ ಕಡಕೊಳ ಮಾತನಾಡಿ, ಕಂದಾಯ ಇಲಾಖೆಯ ದಾಖಲೆಗಳನ್ನು ಪಡೆಯಬೇಕಾಗಿದ್ದರೆ ಗ್ರಾಮಸ್ಥರು ಕಚೇರಿಗೆ ಅಲದಾಡಬೇಕಿತ್ತು, ಆದರೆ ಈಗ ಹೋಬಳಿಯ ನಾಡ ಕಚೇರಿಯಲ್ಲಿ ದಾಖಲೆಗಳು ಲಭ್ಯವಾಗುತ್ತಿದ್ದು ಇದರಿಂದ ರೈತರಿಗೆ ಸಮಯದ ಉಳಿತಾಯವಾಗಲಿದೆ. ಪ್ರಭಾರ ತಹಶೀಲ್ದಾರ್ ಕಮಲಮ್ಮ ಮಾತನಾಡಿ, ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಇಂದು ರಾಜ್ಯಾದ್ಯಂತ ಜಾತಿ ಪ್ರಮಾಣ ಪತ್ರ, ಜಮೀನಿನ ನಕ್ಷೆ, ಪಹಣಿ ಹಾಗೂ ಇತರೆ ದಾಖಲೆಗಳನ್ನು ರೈತರ ಮನೆಯ ಬಾಗಿಲಿಗೆ ಗ್ರಾಮ ಲೆಕ್ಕಾಧಿಕಾರಿಗಳ ನೇತೃತ್ವದಲ್ಲಿ ವಿತರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ದಾಖಲೆಗಳನ್ನು ಸ್ಥಳದಲ್ಲಿಯೇ ವಿತರಿಸಿ ರೈತರಿಂದ ಸ್ವೀಕೃತಿ ಪಡೆಯಲಾಗುವುದು, ಹೀಗೆಂದು ತಿಳಿಸಿದರು. ಬೇಗ ನೀವು ಇಬ್ಬರು ಇಲ್ಲೇ ಸಿಕ್ಕಿರೋದ್ರಿಂದ ನನಗೆ ಭಾಳ ಒಳ್ಳೆಯಾಯಿತು. ಅದರಿಂದ ಆದಷ್ಟು ಬೇಗ ಅದನ್ನು ಭಾಳ ನಗರದಲ್ಲಿ ಭಾಳ ಧೂಳು ಭಾಳ ಅಷ್ಟು ಇದೆ ಅಂತ, ನೀವು ಆ ಬಗ್ಗೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಆ ಇಂಜಿನಿಯರ್ನ ಕಾಂಟ್ರಾಕ್ಟರ್ನ ಕರೆಸಿ ಆದಷ್ಟು ಬೇಗ, ಯಾಕಂದ್ರೆ ನಗರನ ಸ್ವಚ್ಛವಾಗಿಡಬೇಕು. ಅದು ಕೆಲಸ ಮಾಡ್ತಾ ಇರಬೇಕು, ಕೆಲಸನ ನಿಲ್ಲಿಸಿ ಮಾಡಿ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಅದು ಆಗುವಂಥ ಕೆಲಸಗಳನ್ನ ಸುಮ್ಮನೆ ಒಂದು ರೋಡ್ ಕಿತ್ತಾಕಿ ಇನ್ನೊಂದು ರೋಡ್ ಕೆಲಸ ಹಿಡಿಯೋದಿಲ್ಲ. ಒಂದ್ಸತಿ ಕೆಲಸ ಪ್ರಾರಂಭ ಮಾಡಿದೆ ಆದಷ್ಟು ಬೇಗ ಮುಗಿಸೋದಕ್ಕೆ ನೀವು ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಇದ್ದರೆ ಓಡಾಡ್ತಿದ್ರೆ ಕೌನ್ಸಿಲ್ಗಳು ಇರ್ಬೋದು, ಅಧ್ಯಕ್ಷರುಗಳು, ನಿಮ್ಮ ಅಧಿಕಾರಿಗಳು ಮಾಡ್ತಾ ಇದ್ರೆ ಸ್ವಲ್ಪ ಹೆಚ್ಚು ಅವರು ತ್ವರಿತವಾಗಿ ಆ ಕೆಲಸ ಮಾಡ್ತಾರೆ. ಈ ಥರ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಏನು ಈ ಒಂದು ವಿನೂತನವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಪ್ರತಿಯೊಬ್ಬರು ಪಾಣಿದಾರರು ಈ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು. ನಿಮ್ಮ ಮನೆ ಬಾಗಿಲಿಗೆ ಕಂದಾಯ ದಾಖಲೆಗಳು ಏನೇನು ದಾಖಲೆಗಳು ಕೊಡ್ತಾರೆ ನಿಮಗೆ ತೊಂದರೆ ಆಗದಲ್ಲ ಅನ್ನೋಂಥದ್ದು, ಮತ್ತು ಜೊತೆಯಾಗಿ ನಿಮಗೆ ಏನು ಅದಕ್ಕೆ 30 ರೂಪಾಯಿ 40 ರೂಪಾಯಿ ದುಡ್ಡು ಕೊಟ್ಟು ನೀವು ತೊಗೊಬೇಕಿತ್ತು. ಆ ದುಡ್ಡನ್ನು ಉಳಿಸುವಂಥದ್ದು ಇವತ್ತು ರಾಜ್ಯ ಸರ್ಕಾರದವರು ಮಾಡ್ತಾ ಇದ್ದಾರೆ. ಇದೇನು ಪಕ್ಷ ಅಂತ ಏನಿಲ್ಲ, ಯಾವುದೇ ಪಕ್ಷಾತೀತವಾಗಿ ಇವತ್ತು ರೈತರುಗಳು ಅನುಕೂಲ ಆಗುವಂಥ ರೀತಿಯಲ್ಲಿ ಯಾವುದೇ ಸರ್ಕಾರ ಮಾಡೋದು ನಾವು ಅದನ್ನು ನೆನೆಸ್ಕೊಳ್ಳುವಂಥದ್ದು. ಅದರಿಂದ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಸಂದರ್ಭದಲ್ಲಿ ಕೇಳ್ಕೊಂತ ಒಂದು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇನ್ನು ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ತಿಮ್ಮರಾಯಪ್ಪ, ಮುಖ್ಯಾಧಿಕಾರಿ ನಜಮಾ,
ಸಿಡಿಪಿಒ ಅನಿತಾ, ಪುರಸಭಾ ಸದಸ್ಯ ಎಂಎಸ್ ಚಂದ್ರಶೇಖರ್, ಚಿನಕವಜ್ರ ಗ್ರಾಮ ಪಂಚಾಯತಿ ಸದಸ್ಯ ಶಿವಣ್ಣ ಮತ್ತಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಕಂದಾಯ ಇಲಾಖೆಯಲ್ಲಿ ಮಹತ್ತರ ಯೋಜನೆಗೆ ಇಂದು ಚಾಲನೆ ನೀಡಲಾಯಿತು. ಆರ್ಟಿಸಿ, ಎಂಆರ್ ಕಾಪಿ, ಜಾತಿ ಆದಾಯ ಪ್ರಮಾಣ ಪತ್ರ ರೈತರ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯಕ್ರಮಕ್ಕೆ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಚಾಲನೆ ನೀಡಿದರು. ಸರ್ಕಾರದ ಸುತ್ತೋಲೆಯಂತೆ ಕಂದಾಯ ದಾಖಲೆ ಮನೆ ಬಾಗಿಲಿಗೆ ಎಂಬ ಕಾರ್ಯಕ್ರಮಕ್ಕೆ ದಾರಿನಾಯಕನಪಾಳ್ಯ ಗ್ರಾಮದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಎಲ್ಲ ಕ್ಷೇತ್ರಗಳಲ್ಲೂ ಇದು ಅನುಕೂಲವಾಗಲಿದೆ. ಕೆಲವು ರೈತರು ತಮ್ಮ ದಾಖಲೆ ನೋಡಿಯೇ ಇರುವುದಿಲ್ಲ. ಉಚಿತವಾಗಿ ಈ ದಾಖಲೆ ಅವರಿಗೆ ಕೊಡುತ್ತೇವೆ, ಅವರ ಮನೆಗೆ ದಾಖಲೆ ಕೊಡುತ್ತೇವೆ. ಇಂದು ಸಿಗದಿದ್ದರೆ ಒಂದು ವಾರದ ಒಳಗೆ ಅಟಲ್ ಜಿ ಜನಸ್ನೇಹಿ ಯೋಜನೆಯಲ್ಲಿ ಸಿಗುತ್ತದೆ ಎಂದು ಹೇಳಿದ್ದಾರೆ. ತಾಲೂಕಿನ ರೈತರಿಗೆ ಸೇವೆ ಸಲ್ಲಿಸಲು ಮತ್ತು ರೈತರ ಸಬಲೀಕರಣಕ್ಕಾಗಿ ಆರ್ಟಿಸಿ ಜಮೀನಿನ ಅಟ್ಲಾಸ್ ನಕ್ಷೆ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತದೆ. ಈ ಮೂಲಕ ರೈತ ಕುಟುಂಬಗಳಿಗೆ ಹೆಚ್ಚು ದಾಖಲೆಗಳನ್ನು ತಲುಪಿಸುವ ಗುರಿ ಹೊಂದಲಾಗಿದೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಚ್ ಶ್ರೀನಿವಾಸ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಅರುಂಧತಿ ಅಶ್ವತ್ಥಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಾಣಿ ಮಂಜುನಾಥ್, ಉಪಾಧ್ಯಕ್ಷರಾದ ಗಂಗರತ್ನಮ್ಮ, ಉಪತಹಶೀಲ್ದಾರ್ ವೆಂಕಟರಾಮರಾವ್, ಆರ್ಐಕೆಎಚ್ ಲಕ್ಷ್ಮೀ ನರಸಪ್ಪ, ವಿಎ ಕರಿಬಸಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ರಾಜಕೀಯವಾಗಿ ಇಡೀ ಯಾದವ ಸಮುದಾಯ ಒಗ್ಗಟ್ಟಿನಿಂದ ಕೂಡಿದ್ದು, ಎಸ್ಟಿ ಮೀಸಲಾತಿಯನ್ನು ಕಾಡುಗೊಲ್ಲ ಸಮುದಾಯಕ್ಕೆ ನೀಡಬೇಕು ಎಂದು ಕಾಡುಗೊಲ್ಲ ಸಂಘದ ಜಿಲ್ಲಾಧ್ಯಕ್ಷ ಕರಿಯಪ್ಪ ಗುಬ್ಬಿಯಲ್ಲಿ ಆಗ್ರಹಿಸಿದರು. ತಾಲೂಕಿನ ಪಂಚಮುಖಿ ದೇವಸ್ಥಾನದಲ್ಲಿ ಕರೆದಿದ್ದ ಕಾಡುಗೊಲ್ಲರ ಸಭೆಯಲ್ಲಿ ಮಾತನಾಡಿದ ಅವರು, ಬಹಳ ವರ್ಷಗಳಿಂದಲೂ ಸಹ ಕಾಡುಗಳಲ್ಲಿ ವಾಸ ಮಾಡುತ್ತಿರುವಂತಹ ಕಾಡುಗೊಲ್ಲ ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದುಳಿದಿದ್ದು, ಅವರನ್ನ ಎಸ್ಟಿ ಸಮುದಾಯಕ್ಕೆ ಸೇರ್ಪಡೆಗೊಳಿಸಿದರೆ ಅವರ ಜೀವನಕ್ಕೆ ದಾರಿಯಾಗುತ್ತದೆ. ಇಂತಹ ಸದುದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಲು ಸಿದ್ಧವಿದ್ದೇವೆ ಎಂದರು. ತುಮಕೂರು ಜಿಲ್ಲಾ ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಇದ್ದೀನಿ. ಇವತ್ತು ನಮ್ಮ ತುಮಕೂರು ಜಿಲ್ಲಾದ ಸಂಘದ ವತಿಯಿಂದ ಗುಬ್ಬಿ ಪಟ್ಟಣದ ಪಂಚಮುಖಿ ಆಂಜನೇಯನ ದೇವಸ್ಥಾನದಲ್ಲಿ ಕಾರ್ಯಕಾರಿಣಿ ಸಭೆ ಮತ್ತು ಗುಬ್ಬಿ ಜನಾಂಗದ ಬಂಧುಗಳ ಚಿಂತನ ಮಂಥನ ಸಭೆಯನ್ನು ಕರೆದಿದ್ವಿ. ಆ ಚಿಂತನ ಮಂಥನ ಸಭೆಯಲ್ಲಿ ಕಾಡುಗೊಲ್ಲರು ಪರಿಶಿಷ್ಟ ಪಂಗಡಕ್ಕೆ ಸೇರೋ ವಿಚಾರದಲ್ಲಿ ಬಹುತೇಕ ಚರ್ಚೆ ಆಯಿತು. ಏನು ಡಾಕ್ಟರ್ ಅನ್ನಪೂರ್ಣಮ್ಮನವರ ಕುಲಶಾಸ್ತ್ರ ಅಧ್ಯಯನದ ವರದಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸಾಗಿದೆ. ಆ ಶಿಫಾರಸ್ಸನ್ನು ಇಲ್ಲಿ ಸ್ಥಳೀಯ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಬೆಟ್ಟಸ್ವಾಮಿ ಅವರು ಬಿ ಜೆ ಪಿಯ ಪ್ರಮುಖ ಮುಖಂಡರು, ಅವರು ಸಹಕಾರ ತಗೊಂಡು ಇವತ್ತು ಕೇಂದ್ರ ಸರ್ಕಾರಕ್ಕೆ ಏನು ರಾಜ್ಯದ ಮಂತ್ರಿಗಳಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ, ಬಿ ಜೆ ಪಿ ಪ್ರಮುಖರಿದ್ದಾರೆ, ಅವರೆಲ್ಲರ ಸಹಕಾರ ತಗೊಂಡು ಅದನ್ನು ಎಸ್ಟಿನ ಮಾಡಿಸ್ಬೇಕು ಅನ್ನೋದು ತೀರ್ಮಾನ ಆಯಿತು. ಈ ಒಂದು ತೀರ್ಮಾನಕ್ಕೆ ನಮ್ಮ ಎಲ್ಲ ಜನಾಂಗದ ಬಂಧುಗಳು ಒಕ್ಕೊರಲಿನ ತೀರ್ಮಾನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಗುಬ್ಬಿ ತಾಲೂಕಿನ ಕಾಡುಗೊಲ್ಲ ಬಂಧುಗಳಿಗೆ ಅಭಿನಂದನೆ. ಹಾಗೂ ಮುಂದಿನ ದಿನಾಂಗಗಳಲ್ಲಿ ನಮ್ಮ ಸಹೋದರ ಸಂಘಟನೆಗಳು, ರಾಜ್ಯ ಯಾದವ ಸಂಘ, ರಾಜ್ಯ ತುಮಕೂರು ಜಿಲ್ಲಾ ಗೊಲ್ಲರ ಸಂಘ, ಇವರೆಲ್ಲರ ಸಹಕಾರನ ತಗೊಂಡು ಈ ಎಸ್ಟಿ ಪ್ರಕ್ರಿಯೆನ ನಾವು ಆದಷ್ಟು ಬೇಗ ಕೈಗೊಡ್ತೀವಿ. ಇದು ನಮ್ಮ ಅವಿರತ ಹೋರಾಟ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಿಂದುಳಿದ ವರ್ಗಗಳ ಮೋರ್ಚಾ ಮಾಜಿ ಅಧ್ಯಕ್ಷ ಜಿ ಎನ್ ಬೆಟ್ಟಸ್ವಾಮಿ ಮಾತನಾಡಿ, ರಾಜಕೀಯವಾಗಿ ನಮ್ಮ ಸಮುದಾಯದ ಯಾವುದೇ ವ್ಯಕ್ತಿ ಮುಂದೆ ಬಂದರೂ ಸಹ ನಾವೆಲ್ಲರೂ ಒಗ್ಗಟ್ಟಿನಿಂದಲೇ ಅವರ ಕೈ ಹಿಡಿಯುತ್ತೇವೆ ಎಂದರು. ಕಾಡುಗೊಲ್ಲರನ್ನು ಎಸ್ಟಿಗೆ ಸೇರಿಸಲಿಕ್ಕೆ ಒಂದು ಜಿಲ್ಲಾ ಕಾಡುಗೊಲ್ಲರ ಸಂಘದ ಅಧ್ಯಕ್ಷರಾದಂಥ ಕರಿಯಪ್ಪನವರು ಮತ್ತು ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ನಮ್ಮ ಈರಣ್ಣರಾಗಿರ್ಬೋದು, ಹನುಮಂತರಾಜರಾಗಿರ್ಬೋದು, ಎಲ್ಲರ ಮುಖೇನ ಇವತ್ತು ಗುಬ್ಬಿದಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಒಂದು ನಿರ್ಣಯ ಆಯಿತು. ನಾವು ಕಾಡುಗೊಲ್ಲರನ್ನು ಎಷ್ಟಿಗೆ ಸೇರಿಸಲಿಕ್ಕೆ ಅತ್ಯಂತ ಸರವೇಗದಲ್ಲಿ ಎಲ್ಲ ರಾಜಕಾರಣಿಗಳನ್ನು ಕಂಡು, ಎಲ್ಲ ಸ್ವಾಮೀಜಿಯವ್ರನ್ನ ಕಂಡು, ಎಲ್ಲರ ಸಹಕಾರದೊಂದಿಗೆ ಇವತ್ತು ನಾವು ಆ ಒಂದು ಎಷ್ಟಿ ಆಗೋರು ಕೂಡ ಹೋರಾಟ ಮಾಡಬೇಕು ಅಂತ ಏನು ನಿರ್ಣಯ ಆಯಿತು ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಒಕ್ಕರಲಿಂದ ಅನುಮತಿಯನ್ನು ಕೊಟ್ಟಿದ್ದೇವೆ. ನಿಜಕ್ಕೂ ಕೂಡ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಲ್ಲರೂ ಸೇರ್ಕೊಂಡು, ಯಾರೋ ಒಬ್ಬರು ಅಲ್ಲಿ ಇಲ್ಲಿ ಬಿಡೋದಕ್ಕಿಂತ ಎಲ್ಲರನ್ನೂ ಸೇರಿಸಿ ಗುಬ್ಬಿ ತಾಲೂಕು ಅಷ್ಟೇ ಕಡೆ ಅಷ್ಟೇ ಎರಡು ಮೂರು ಸಂಘಗಳು ಏನಿದ್ದಾವೆ ಅದನ್ನು ಒಟ್ಟಿಗೂಡಿಸಿ ಅವರ ಒಂದು ಸಹಕಾರಗಳೊಂದಿಗೆ ಇವತ್ತು ನಾವು ಎಷ್ಟೇ ಹೋರಾಟ ಮಾಡೋಕ್ಕೆ ನಾವು ಕಂಕಣಬದ್ಧರಾಗಿದ್ದೇವೆ. ನಾವು ಯಾವತ್ತೂ ಕೂಡ ಇದು ಹಿಂದೆ ಸರಿಯತಕ್ಕಂಥ ಮಾತಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಗಂಗಾಧರ್, ಪ್ರಭು, ಸಿದ್ದರಾಜು, ಬುಂಜೇಗೌಡರು ಮತ್ತಿತರರು ಹಾಜರಿದ್ದರು.
ಸರ್ಕಾರದ ಕೆಲಸಗಳಿಗಾಗಿ ಬರುವ ಸಾರ್ವಜನಿಕರ ಸೇವೆಗೆ ಆದ್ಯತೆ ನೀಡಿ. ಶೀಘ್ರವಾಗಿ ಜನಸಾಮಾನ್ಯರ ಕೆಲಸಗಳನ್ನು ಮಾಡಿಕೊಡಿ. ನಿಮ್ಮಲ್ಲಿ ದೋಷಗಳು ಸರಿಪಡಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುವಂತೆ ಶಾಸಕ ವಿ ಮುನಿಯಪ್ಪ ಸರ್ಕಾರಿ ನೌಕರರಿಗೆ ಶಿಡ್ಲಘಟ್ಟದಲ್ಲಿ ಕರೆ ನೀಡಿದರು. ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆ ಹಾಗೂ ತಾಲೂಕು ಆಡಳಿತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ನೌಕರರ ಸಮಸ್ಯೆಗಳ ಅರಿವಿದ್ದು ಕಾಲಕ್ಕೆ ತಕ್ಕಂತೆ ಸರ್ಕಾರಗಳು ಸಹ ಅವುಗಳ ನಿವಾರಣೆಗೆ ಗಮನಹರಿಸುತ್ತಿದೆ. ಹೊಸ ಪಿಂಚಣಿ ವ್ಯವಸ್ಥೆಯಿಂದ ಯಾವುದೇ ಉಪಯೋಗ ಇಲ್ಲ. ಈ ಹಿಂದಿನ ವ್ಯವಸ್ಥೆಯನ್ನೇ ಜಾರಿಗೆ ತರುವ ನಮ್ಮ ಬೇಡಿಕೆ ನ್ಯಾಯಸಮ್ಮತವಾಗಿದ್ದು ನೂತನ ಎನ್ಪಿಎಸ್ ಯೋಜನೆಯನ್ನು ರದ್ದುಪಡಿಸಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರುವಂತೆ ಒತ್ತಾಯಪಡಿಸುತ್ತೇನೆ ಎಂದರು. ಆದರೆ ಅದೇ ಜೊತೆಯಲ್ಲಿ ಬೇರೆ ತರ ದೂರು ಕೇಳ್ತಾ ಇದ್ರೆ ನಮಗೆ ನಾಚಿಕೆ ಆಗ್ತದೆ. ನಾವೆಲ್ಲ ಮನುಷ್ಯ, ನಾವು ಇವ್ರ ಕೈ ಕೆಳಗೆ ನಾವು ಕೆಲಸ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಸರಿನಾ ಸರಿ ಇಲ್ವಾ ಅಂತಕ್ಕಂಥ ಯೋಚನೆ ಸದಾಕಾಲ ಆಗಿಂದಾಗಿ ತೆರಳಿ ಹೋಗ್ತಾ ಇರ್ತದೆ ನಮ್ಮ ಮನಸ್ಸಿನಲ್ಲಿ. ಈ ಥರ ಇದಕ್ಕೆ ಸ್ವಲ್ಪ ಕಡಿವಾಣ ಬೇಕು. ಎಲ್ಲಿ ಎಲ್ಲೋ ಎಲ್ಲೋ ಈ ದೋಷ ಇರೋದನ್ನ ಅದು ದೂರ ತಳ್ಬೇಕು. ತಳ್ಳದೇ ಇದ್ರೆ ತಪ್ಪಾಗುತ್ತೆ. ಎಲ್ಲ ಸಿಸ್ಟಮನ್ನು ಬದಲಾವಣೆ ಆಗ್ಬೇಕು. ಸಿಸ್ಟಮ್ ಇದನ್ನು ನೀವು ಒಬ್ಬೊಬ್ಬರಿಗೂ ನಾವು ಒಬ್ಬೊಬ್ಬರು ಸರಿಪಡಿಸೋಕೆ ಸಾಧ್ಯ ಇಲ್ಲ. ಅದನ್ನು ಸರಿಪಡಿಸ್ಬೇಕಾದ್ರೆ ಸಾಮೂಹಿಕವಾಗಿ ಒಂಥರ ಮೂಮೆಂಟೇ ಬರಬೇಕು. ಆ ಮೂಮೆಂಟ್ ಬರ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರನೇ ಇದನ್ನು ತಡೆಗಟ್ಟತಕ್ಕಂಥ ಸಾಧ್ಯ. ಅದು ಒಂದು ಲಂಚ ಅನ್ನೋದು ಅಥವಾ ಅದು ಒಂದು ವಿಶ್ವಾಸಕ್ಕೆ ತಗೊಳ್ತಕ್ಕಂಥದ್ದು, ಪ್ರೀತಿಗೆ ತಗೊಳ್ತಕ್ಕಂಥದ್ದು, ಅದೇನೇ ಇರಲಿ, ಅದಕ್ಕೆ ಹೆಸರುಗಳು ನಾಮಕರಣಗಳು ಏನೇನೋ ಬೇಕಾದ್ದು, ಆದರೆ ಅದರ ಹಿಂದೆ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾದಂಥ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ತಹಸೀಲ್ದಾರ್ ಬಿ ಎಸ್ ರಾಜೀವ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ನಿಶ್ಚಿತ ಪಿಂಚಣಿಯನ್ನು ಮರುಜಾರಿಗೊಳಿಸಲು ಪ್ರಸ್ತುತ ನಡೆಯುತ್ತಿರುವ ವಿಧಾನಸಭೆಯ ಅಧಿವೇಶನದಲ್ಲಿ ನೌಕರರ ಪರ ಶಾಸಕರು ಧ್ವನಿಯಾಗಬೇಕು ಎಂದು ಒತ್ತಾಯಿಸಿದರು. ಕಾರ್ ತೊಳೆಯಂತ ಕೆಲಸ ಮಾಡ್ದ ನಾವು ಮುಂದೆ ನೌಕರರು ಆ ಒಂದು ಕೆಲಸ ಅಂತ ಒಂದು ದಿವಸ ಬರಬಹುದು ಅಂತ ಅನ್ನೋದ್ರಿಂದ ಮುಂದಿನ ಈಗ ನಡೀತಿರೋ ಒಂದು ಅಧಿವೇಶನಗಳಲ್ಲಿ ತಾವು ಹಿರಿಯರಿದ್ದೀರಿ, 224 ಶಾಸಕರು ಒಮ್ಮತದಿಂದ ಸರ್ಕಾರದ ಮೇಲೆ ಒತ್ತಡ ತಂದು ಏನು ಎನ್ ಪಿ ಎಸ್ ಇದೆ ಅದನ್ನು ರದ್ದುಗೊಳಿಸಿ ಓ ಪಿ ಎಸ್ ತರಂತ ವ್ಯವಸ್ಥೆಯನ್ನ ಮಾನ್ಯ ಶಾಸಕರು ಅಧಿವೇಶನದಲ್ಲಿ ಪ್ರಸ್ತಾವನೆ ಮಂಡಿಸಿ ಎನ್ ಪಿ ಎಸ್ ನೌಕರರ ಪರವಾಗಿ ಧ್ವನಿಯಾಗಬೇಕು ಎಂದ್ಬಿಟ್ಟು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ನಾವೆಲ್ಲ ಶಿಡ್ಲಘಟ್ಟ ತಾಲೂಕಿನ ಕ್ರೀಡಾಕೂಟಗಳಾಗಿ ಕ್ರೀಡೆಯನ್ನು ಆಡಿ ತಾಲೂಕಿನ ಕೀರ್ತಿಯನ್ನು ಮತ್ತು ಮುಂದೆ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು, ರಾಜ್ಯ ಮಟ್ಟಕ್ಕೆ ಹೋಗಬೇಕು, ನಮ್ಮ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಬೇಕು ಅಂದ್ಬಿಟ್ಟು ನಾನು ಎಲ್ಲ ಕ್ರೀಡಾಕೂಟಗಳಲ್ಲಿ ಮನವಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಲಿ ರಾಜ್ಯ ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಗಿ ರಾಜ್ಯದಲ್ಲಿ ನಮ್ಮ ತಾಲೂಕಿನವರು 4 ಜನ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗಿರ್ತಾರೆ. ಇಬ್ಬರು ಕುಟುಂಬ ಫುಟ್ಬಾಲ್ ಇದರಲ್ಲಿ, ಒಬ್ಬರು ಥ್ರೋಬಾಲ್ ಇದರಲ್ಲಿ. ಬಡ್ತಿ ಮೇರೆಗೆ ವರ್ಗಾವಣೆಗೊಂಡಿರುವ ಖಜಾನೆ ಅಧಿಕಾರಿ ಸುಬ್ಬಾರೆಡ್ಡಿ ಹಾಗೂ ಗ್ರಾಮಲೆಕ್ಕಿಗ ಜಯಸಿಂಹ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿರುವುದಕ್ಕೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಹರೀಶ್, ಶಿಕ್ಷಕರ ಸಂಘದ ಅಧ್ಯಕ್ಷ ಮುನಿರಾಜು, ನಗರಸಭೆಯ ಪೌರಾಯುಕ್ತ ಶ್ರೀಕಾಂತ್ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಶ್ರೀನಿವಾಸ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಶಿಡ್ಲಘಟ್ಟ ನಗರದ ಹಳೆಯ ಕೆನರಾ ಬ್ಯಾಂಕ್ ಮುಂಭಾಗದ ರಸ್ತೆಯ ಪಕ್ಕದಲ್ಲಿರುವ ನಗರದ ಖಾಲಿ ನಿವೇಶನ ಜಾಗದಲ್ಲಿ ನಗರೋತ್ಪಾನ ಯೋಜನೆಯಡಿಯಲ್ಲಿ 2.47 ಕೋಟಿ ರೂಗಳ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮಿಗಳ ಸಚಿವರಾದ ಎಂಟಿಬಿ ನಾಗರಾಜ್ ಹಾಗೂ ಕೋಲಾರದ ಲೋಕಸಭಾ ಸಂಸದರಾದ ಎಸ್ ಮುನಿಸ್ವಾಮಿ, ಶಿಡ್ಲಘಟ್ಟದ ಶಾಸಕ ವಿ ಮುನಿಯಪ್ಪ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರೋತ್ಪಾನ 3ನೇ ಹಂತದಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನ ಅಡಿಯಲ್ಲಿ ಹಾಗೂ 4ನೇ ಹಂತದಲ್ಲಿ ಪ್ರತಿ ನಗರಕ್ಕೆ 30 ಕೋಟಿಯಂತೆ ರಾಜ್ಯದಲ್ಲಿ 3,848 ಕೋಟಿ ರೂಪಾಯಿಗಳ ಅನುದಾನವನ್ನು ಸರ್ಕಾರ ಕೊಟ್ಟಿದೆ. ಪ್ರತಿ ವರ್ಷ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಪಾಲು 14ನೇ ಹಣಕಾಸು, 15ನೇ ಹಣಕಾಸು, ಎಸ್ಎಫ್ಸಿ ಗ್ರಾಂಟ್, ನಗರೋತ್ಪಾನ ಮತ್ತು ಅಮೃತ ಯೋಜನೆಯಡಿಯಲ್ಲಿ ಕಾಲಕಾಲಕ್ಕೆ ಅನುದಾನವನ್ನು ಕೊಟ್ಟಿದೆ. ನಗರದಲ್ಲಿ ನೂತನ ನಗರಸಭೆ ಸಭೆ ಕಟ್ಟಡ 1 ವರ್ಷದಲ್ಲಿ ಪೂರ್ಣಗೊಂಡು ಸಾರ್ವಜನಿಕ ಸೇವೆಗೆ ಸಮರ್ಪಣೆ ಮಾಡುತ್ತೇವೆ. ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಫಲಿತಾಂಶ ಬಂದಿದೆ. ಈ ನಗರಸಭೆಯಲ್ಲಿ ಇವತ್ತು ನಗರಸಭೆ ಕಚೇರಿ ಕಟ್ಟಲಿಕ್ಕೆ ಇವತ್ತು ಭೂಮಿ ಪೂಜೆ ಮಾಡಬೇಕು ಅಂತೇಳಿ ನಮಗೆ ಇಲ್ಲಿನ ಶಾಸಕರು ಹಾಗೆ ಇಲ್ಲಿನ ನಗರಸಭೆ ಭಾಳ ದಿವಸಗಳಿಂದ ನಮಗೆ ಇದಕ್ಕೆ ಶಂಕುಸ್ಥಾಪನೆ ಮಾಡಬೇಕು ಅಂತ ಆಹ್ವಾನವನ್ನು ಕೊಟ್ಟಿದ್ದೀವಿ. ಇವತ್ತು ನಾವು ನಮ್ಮ ಈ ಜಿಲ್ಲೆ ಪಾರ್ಲಿಮೆಂಟ್ ಸದಸ್ಯರಾದಂಥ ಮುನಿಸ್ವಾಮಿಯವರು, ಶಾಸಕರು,
ನಾವೆಲ್ಲ ಜೊತೆಯಲ್ಲಿ ಬಂದು ಈಗಾಗಲೇ ಭೂಮಿ ಪೂಜೆ ಮಾಡಿ ಈ ಕಟ್ಟಡದ ಶಂಕುಸ್ಥಾಪನೆಯನ್ನು ಪ್ರಾರಂಭ ನಾವು ಮಾಡಿದ್ದೇವೆ. ಆದರೆ ಈಗ ಕೆಲವು ಪ್ರಶ್ನೆಗಳು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಕೇಳಿದ್ದಾರೆ, ಇಲ್ಲಿ ಅನುದಾನದ ಕೊರತೆ ಇದೆ ಅಂತ. ನಾವು ಪ್ರತಿ ವರ್ಷ ಕೂಡ ಅನುದಾನದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಪಾಲು ಎರಡೂ ಕೂಡ 14ನೇ ಹಣಕಾಸು 15ನೇ ಹಣಕಾಸು ಎಸ್ ಎಫ್ ಸಿ ಎಸ್ ಗ್ರ್ಯಾಂಟು ನಗರೋತ್ಥಾನ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಅಮೃತ ಯೋಜನೆ ಎಲ್ಲ ಯೋಜನೆಗಳು ಕೂಡ ಕಾಲಕಾಲಕ್ಕೆ ಹಣವನ್ನು ಕೊಟ್ಟಿದ್ದೇವೆ. ಇವತ್ತು ಆ ವಿಶೇಷ ಅನುದಾನ ಮತ್ತು ಸೇವಿಂಗ್ಸ್ ಗ್ರ್ಯಾಂಟ್ ಅಂತೇಳಿ 2 ಕೋಟಿ ಆಗಿದೆ ಅಂತೇಳಿ ನಮ್ಮ ಶಾಸಕರು ಹೇಳಿದ್ದಾರೆ. ಆ ಸೇವಿಂಗ್ಸ್ ಗ್ರ್ಯಾಂಟ್ ಅನುದಾನದಲ್ಲಿ ಇವತ್ತು ಈ ಕಟ್ಟಡಕ್ಕೆ ನಾವು ಶಂಕುಸ್ಥಾಪನೆ ಮಾಡಿದ್ದೀವಿ. ಆದಷ್ಟು ಬೇಗನೆ ಈ ಶಂಕುಸ್ಥಾಪನೆ ಕಟ್ಟಡ ಈಗಾಗಲೇ ಟೆಂಡರ್ ಆಗಿದೆ. ಈ ಕಟ್ಟಡ ಪೂರ್ತಿ ಪ್ರಮಾಣದಲ್ಲಿ 2 ವರ್ಷದಲ್ಲಿ ಮುಗಿದು ಇದು ಸಾರ್ವಜನಿಕರ ಉಪಯೋಗಕ್ಕೆ ಇದನ್ನು ಸಮರ್ಪಣೆ ಮಾಡ್ತೀವಿ ಅನ್ನೋ ಮತ್ತೊಂದು ಈ ಸಂದರ್ಭದಲ್ಲಿ ಒಂದು ವರ್ಷದಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡಿ ಸಾರ್ವಜನಿಕರ ಉಪಯೋಗಕ್ಕಾಗಿ ನಾವು ಇದನ್ನು ಸಮರ್ಪಣೆ ಮಾಡ್ತೀವಿ ಅಂತ ಹೇಳಿ. ಇನ್ನು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಅವರು ದೇಶಕ್ಕೆ ಕೊಟ್ಟಂತಹ ಕಾರ್ಯಕ್ರಮಗಳು ಜೊತೆಗೆ ಕೋವಿಡ್ ಸೋಂಕನ್ನು ನಿಯಂತ್ರಣ ಮಾಡುವುದಕ್ಕೆ 1000 ಕೋಟಿ ಹಣವನ್ನು ಖರ್ಚು ಮಾಡಿ ಜನರ ಪ್ರಾಣವನ್ನು ಉಳಿಸಿದ್ದಾರೆ. ಇದೆಲ್ಲವೂ ಜನರಿಗೆ ಗೊತ್ತಿರುವುದರಿಂದ ಪಂಚರಾಜ್ಯ ಚುನಾವಣೆಗಳಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಇನ್ನು ರಾಜ್ಯದಲ್ಲಿ ಮುಂಬರುವ ಚುನಾವಣೆಗೆ ಫಲಿತಾಂಶ ದಿಕ್ಸೂಚಿಯಾಗಿದೆ ಎಂದರು. ನಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಫಲಿತಾಂಶ ಬಂದಿದೆ. ಇದಕ್ಕೆಲ್ಲವೂ ಕೂಡ ನರೇಂದ್ರ ಮೋದಿಜಿ ಅವರ ಅಭಿವೃದ್ಧಿ, ಅವರ ಆಡಳಿತ, ಅವರ ಕೊಟ್ಟಂಥ ಈ ದೇಶಕ್ಕೆ ಕಾರ್ಯಕ್ರಮಗಳು, ಈ ಕೊರೋನಾ 19 ಈ ಸಾಂಕ್ರಾಮಿಕ ರೋಗ ಇದನ್ನು ನಿಯಂತ್ರಣ ಮಾಡಲಿಕ್ಕೆ 1000 ಕೋಟಿ ಹಣ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೊಟ್ಟಿದ್ದಾರೆ. ಲಕ್ಷೋಪಲಕ್ಷ ಕುಟುಂಬಗಳು ಪ್ರಾಣಗಳನ್ನು ಉಳಿಸಿದರೆ ಇದು ಜನರಿಗೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ಲತಾ, ತಹಶೀಲ್ದಾರ್ ಬಿಎಸ್ ರಾಜೀವ್, ನಗರಸಭೆ ಪೌರಾಯುಕ್ತ ಶ್ರೀಕಾಂತ್, ಅಧ್ಯಕ್ಷೆ ಸುಮಿತ್ರಾ ರಮೇಶ್, ಮಾಜಿ ಶಾಸಕ ರಾಜಣ್ಣ ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.